नमस्कार सुद्दि मृदंगा न्यूज़ के स्वागत नान एच एस सुधींद्र कुमार मास्ति वेंकटेश अय्यंगार विचारधारे कृति बगे युवापीड़े अध्ययन सामाजिक सांस्कृतिक चिंतना प्रतिभेगळु युवजनरल्ली मास्ति भवन उद्देश के उत्तम वेदिकेयागि रूपुगोळ्ळबेकु एंदु राज्यद मुख्यमंत्री बसवराज बोम्मायि करे कोट्टरु। यशवंतपुर क्षेत्र ज्ञानभारति बड़ावणेयल्लि मास्ति भवन निर्माण के गुद्दली पूजे शिलान्यास नेरवेरिसि मातनाडिद अवरु भवन निर्माण के 3 कोटि रूपायि अनुदान नीडलागिदे एंदु तिळिसिदरु। ओंदु राज्यद अभिवृद्धियन्नु आर्थिक स्थितिगति मात्र निर्धरिसुवुदिल्ल, राज्यद सामाजिक शैक्षणिक साहित्यिक मौलिकवागियू मुंदुवरियबेकु, आगले अदर निजवाद अभिवृद्धियादंते एंदरु। ಕನ್ನಡ ನಾಡಿಗೆ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ, ಚಂದ್ರಶೇಖರ ಕಂಬಾರ ಅವರು ಈ ಪಟ್ಟಿಗೆ ಸೇರಿದ್ದಾರೆ, ಅವರ ಒತ್ತಾಸೆಯಿಂದಾಗಿ ಜಾನಪದ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿದೆ। ಮಾಸ್ತಿಯವರಂತೆ ಕಂಬಾರರ ವಿಚಾರಧಾರೆ ಚಿಂತನೆಗಳು ಅವರ ಕೃತಿಗಳಲ್ಲಿ ಹೊರಹೊಮ್ಮಿದ್ದು ಸಾರಸ್ವತ ಲೋಕವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿರುವುದು ಮಾತ್ರವಲ್ಲದೆ ಚಿಂತನಾ ಶಕ್ತಿಯಾಗಿ ಜನರನ್ನು ಪ್ರೇರೇಪಿಸಿದೆ ಎಂದರು। ಸಹಕಾರ ಕ್ಷೇತ್ರದಲ್ಲಿ ಪ್ರಸ್ತುತ ಸಾಲಿನಲ್ಲಿ 24 ಲಕ್ಷ ಜನರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡುತ್ತಿರುವ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು। ಅವರ ಹೆಸರಿನಲ್ಲಿ ಒಂದು ಭವನ ಆಗ್ತಾ ಇದೆ, ಆ ಭವನದಲ್ಲಿ ಅವರ ಸಾಹಿತ್ಯದ ಎಲ್ಲ ಚಟುವಟಿಕೆಗಳು ಆಗ್ತವೆ। ಆಸ್ತಿ ಅವರ ಆಸ್ತಿ ಮುಂದಿನ ಪೀಳಿಗೆಗೆ ಅದು ಮುಂದುವರಿಯುತ್ತದೆ ಅನ್ನುವಂತ ವಿಶ್ವಾಸ ಮೂಡುವಂತ ಈ ಭವನಕ್ಕೆ ಶಿಲಾನ್ಯಾಸ ಮಾಡುವಂತ ಸೌಭಾಗ್ಯ ನಂದಾಗಿದೆ। ಹೀಗಾಗಿ ನಾನು ಬಹಳ ಪುಣ್ಯವಂತ ಅಂತ ನಾನು ಭಾವಿಸುತ್ತೇನೆ। ಈ ಸಮಾರಂಭದಲ್ಲಿ ಭಾಗವಹಿಸಿ ಇದಕ್ಕೆ ಸಂಪೂರ್ಣವಾದಂತ ಸಹಕಾರವನ್ನು ಕೊಟ್ಟು ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ಸಮಸ್ತ ಬೆಂಗಳೂರಿನ ಬಗ್ಗೆ ಅತ್ಯಂತ ಕಳಕಳಿ ಇದ್ದು ಮೀಡಿಯಾ ಅಧ್ಯಕ್ಷರಾಗಿ ಸಚಿವರಾಗಿ ಅತ್ಯಂತ ಸಮರ್ಥವಾಗಿ ಆಡಳಿತ ಮಾಡಿದಂತ ನನ್ನ ಸಮರ್ಥ ಸಚಿವ ಸಂಪುಟದ ಸಹೋದ್ಯೋಗಿಗಳಾದಂತ ಸನ್ಮಾನ್ಯ ಶ್ರೀ ಸೋಮಶೇಖರ್ ಅವರೇ, ಈ ಟ್ರಸ್ಟಿನ ಅಧ್ಯಕ್ಷ ಅತ್ಯಂತ ಮಾನ್ಯ ಗುಣಗಳಿರುವಂತ ಮಾಸ್ತಿ ಅವರ ಬಗ್ಗೆ ಅಪಾರವಾದಂತ ಒಂದು ಪ್ರೀತಿ ವಿಶ್ವಾಸ ಇರುವಂತ ಹಲವಾರು ವರ್ಷದಿಂದ ಈ ಟ್ರಸ್ಟ್ ಅನ್ನ ಕಾಯ್ಕೊಂಡು ಬಂದಂತ ಈ ಆಸ್ತಿಯನ್ನ ಕಾಯ್ಕೊಂಡು ಬಂದಂತ ಎಲ್ಲೋ ಒಂದು ಕಡೆ ಇನ್ನು ಮುಂದೆ ನನ್ನ ಕೈಯಿಂದ ಸಾಧ್ಯ ಇಲ್ಲ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಂತ ನಮ್ಮ ಅಧ್ಯಕ್ಷರು ಬಂದು ನನಗೆ ಹೇಳಿದಾಗ ಕೂಡಲೇ ಆಗಬೇಕಾಗಿರುವಂತಹ ಕೆಲಸ ಅಂತ ಹೇಳಿ ನನಗೆ ಮನವರಿಕೆ ಮಾಡಿಕೊಟ್ಟಂತ ನಮ್ಮೆಲ್ಲರ ಹಿರಿಯರು ಟ್ರಸ್ಟಿನ ಅಧ್ಯಕ್ಷರಾದಂತ ಶ್ರೀ ಮಾವಿನಕೆರೆ ರಂಗನಾಥ್ ಅವರೇ, ಇನ್ನೊಬ್ರು ನಾವೆಲ್ಲ ಮತ್ತೊಮ್ಮೆ ಹೇಳ್ತೀನಿ ನಾವೆಲ್ಲ ಸೌಭಾಗ್ಯ। ಜ್ಞಾನಪೀಠ ಪ್ರಶಸ್ತಿ ಅತ್ಯಂತ ಹೆಚ್ಚು ಸಿಕ್ಕಿರುವಂಥದ್ದು ನಮ್ಮ ಕರ್ನಾಟಕಕ್ಕೆ, ಕನ್ನಡಕ್ಕೆ, ಕನ್ನಡ ತಾಯಿಗೆ। ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಮಾತನಾಡಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಮೈಸೂರು ಜಿಲ್ಲಾಧಿಕಾರಿಗಳಾಗಿದ್ದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ। ಅವರ ಈ ಸಾಧನೆಯು ನೆನಪಿಸಿಕೊಳ್ಳುವಂತಹದ್ದು, ಅಂತಹವರ ಸ್ಮರಣಾರ್ಥವಾಗಿ ನಿರ್ಮಾಣವಾಗುತ್ತಿರುವ ಈ ಭವನಕ್ಕೆ ಇದ್ದಂತಹ ಎಲ್ಲ ಅಡೆತಡೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಕ್ಷಣ ಮಾತ್ರದಲ್ಲಿ ಪರಿಹರಿಸುತ್ತಾರೆ ಎಂದರು। ಬೆಂಗಳೂರು ನಗರ ಬೃಹತ್ತಾಗಿ ಬೆಳೆಯುತ್ತಿದ್ದು ಇದರ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದೇ ದಿನದಲ್ಲಿ ನಗರದ ಅಭಿವೃದ್ಧಿಗಾಗಿ 8000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದೆ ಎಂದು ತಿಳಿಸಿದರು। ಮಳೆಗಾಲವು ಪ್ರಾರಂಭವಾಗಿದ್ದು ರಾಜ ಕಾಲುವೆಗಳ ಬಳಿ ಮನೆಗಳು ನಿರ್ಮಾಣವಾಗಿದ್ದು ಅವುಗಳಿಗೆ ಯಾವುದೇ ತೊಂದರೆಯಾಗಬಾರದೆಂಬ ದೂರದೃಷ್ಟಿಯಿಂದಾಗಿ ರಾಜ ಕಾಲುವೆಗಳನ್ನು ಸರಿಪಡಿಸುವ ಸಲುವಾಗಿ 1500 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಎಂದರು। ಕಟ್ಟಡ ಆಗಬೇಕು ಅವರ ಹೆಸರಿನಲ್ಲಿ ಅಂತ ಹೇಳಿ ಬಹಳ ವ್ಯವಸ್ಥಿತವಾಗಿ ಎಲ್ಲ ಪರ್ಮಿಷನ್ ಕೊಡ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ। ಅವರ ಗಮನಕ್ಕೆ ತಂದ್ರೆ ಸಾಕು, ಈ ತರ ಪ್ರಾಬ್ಲಮ್ಸ್ ಆಗ್ತಾ ಇದೆ ನಮ್ಮ ಅಂದ್ರೆ ಸಾಕು, ತಕ್ಷಣ ಅದನ್ನ ಸರಿಪಡಿಸ್ತಕ್ಕಂತ ಕೆಲಸವನ್ನ ಕೂಡ ಮಾಡ್ತಾರೆ। ನಾವೆಲ್ಲ ಬೆಂಗಳೂರಿನ ಮಂತ್ರಿಗಳು ಶಾಸಕರು ಬೆಂಗಳೂರಿನ ಅನೇಕ ಸಭೆಗಳನ್ನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ
ಒಂದೇ ದಿವಸ 8000 ಕೋಟಿ ಅನುದಾನವನ್ನ ಬೆಂಗಳೂರಿಗೆ ಹಣವನ್ನು ಬಿಡುಗಡೆಯಿಂದ ಮಾಡತಕ್ಕಂತದ್ದರಿಂದ ಮಾಡಿ ಸುಮಾರು 27 ಕ್ಷೇತ್ರದಲ್ಲಿ ಯಾವೊಂದು ಒಂದೇ ಒಂದು ಕಂಪ್ಲೇಂಟ್ ಕೂಡ ಬರಬಾರದು ಸಾರ್ವಜನಿಕರಿಂದ ಆಗಲಿ ಜನಪ್ರತಿನಿಧಿಯಿಂದ ಆಗಲಿ ಬೆಂಗಳೂರು ಬೃಹದಾಕಾರವಾಗಿ ಬೆಳೆದಿದೆ ಯಾವೊಂದು ಕೂಡ ತೊಂದರೆ ಆಗಬಾರದು ಅಂತಕಂತ ದೃಷ್ಟಿಯಿಂದ ಒಂದೇ ದಿವಸ ಅದನ್ನ ಅನುದಾನವನ್ನು ಬಿಡುಗಡೆಯನ್ನ ಮಾಡತಕ್ಕಂತದಕ್ಕೆ ಮಾಡಿ ಈಗಾಗಲೇ ಕಾರ್ಯಾದೇಶವನ್ನ ಕೊಡತಕ್ಕಂತದಕ್ಕೆ ಅವರೇ ನೇರವಾಗಿ ಅದನ್ನ ಸೂಪರ್ವೈಸರ್ ಮಾಡತಕ್ಕಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಇವತ್ತು ಮಳೆ ಅನಾಹುತ ಆಗಿದೆ ಅಂತ ಹೇಳಿ ಸುಮಾರು 1500 ಕೋಟಿ ಅನುದಾನವನ್ನ ಬರಿ ರಾಜಕಾಲುವೆಗೆ ಕೊಡತಕ್ಕಂತದನ್ನ ಮಾಡಿ ಎಲ್ಲೆಲ್ಲಿ ರಾಜಕಾಲುವೆ ತೊಂದರೆ ಆಗ್ತಾ ಇದೆ ಅಲ್ಲಿ ಅದನ್ನ ಸರಿಪಡಿಸಬೇಕು ಅಂತಕಂತ ತೀರ್ಮಾನವನ್ನ ಮಾಡಿ ಇಂಜಿನಿಯರ್ಗೆ ಮತ್ತು ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಆದೇಶವನ್ನ ಮಾಡಿದ್ದಾರೆ ಜನರಿಗೆ ತೊಂದರೆ ಆಗಬಾರದು ಮನೆ ಕಟ್ಟಿಕೊಂಡಿರ್ತಕ್ಕಂಥವರಿಗೆ ತೊಂದರೆ ಆಗಬಾರದು 1500 ಕೋಟಿ ಹಣವನ್ನ ಎಲ್ಲೆಲ್ಲಿ ತೊಂದರೆ ಆಗ್ತಿದೆ ರಾಜಕಾಲುವೆ ತೊಂದರೆ ಆಗ್ತಿದೆ ಮಳೆಯಿಂದ ಅನಾಹುತ ತೊಂದರೆ ಆಗ್ತಿದೆ ಅದನ್ನ ಸರಿಪಡಿಸಬೇಕು ಕೂಡಲೇ ಅಂತಕ್ಕಂಥ ಅದನ್ನ ಅವರು ಕೂಡಲೇ ಆದೇಶವನ್ನು ಮಾಡಿ 1500 ಕೋಟಿ ಹಣವನ್ನು ಬಿಡುಗಡೆ ಮಾಡತಕ್ಕಂಥದ್ದು ಇನ್ನು ಮೇಜರ್ ರೋಡ್ಗಳು ಸುಮಾರು 800 ಕೋಟಿ ಅನುದಾನವನ್ನ ಎಲ್ಲೆಲ್ಲಿ ಮುಖ್ಯ ರಸ್ತೆಗಳಿದೆ ಅದೆಲ್ಲವನ್ನ ಕೂಡ ಡಾಂಬರೀಕರಣವನ್ನು ಮಾಡಿ ಒಂದೇ ಒಂದು ರಸ್ತೆನೂ ಕೂಡ ಗುಂಡಿ ಬೀಳಬಾರದು ಅಂತಕ್ಕಂಥದ್ದನ್ನ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿ ಅದು ಹಲವಾರು ಕಾರ್ಯಕ್ರಮಗಳಿಗೆ ಅವರೇ ನೇರವಾಗಿ ವಿಸಿಟ್ ಮಾಡತಕ್ಕಂಥದ್ದು ಅಧಿಕಾರಿಗಳಿಗೆ ಒಂದೇ ಒಂದು ತೊಂದರೆ ಆಗದ ಸಂದರ್ಭದಲ್ಲಿ ಕೂಡಲೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನ ಸಸ್ಪೆಂಡ್ ಮಾಡತಕ್ಕಂಥದ್ದು ಯಾರು ಸಾರ್ವಜನಿಕರ ಕೆಲಸಕ್ಕೆ ತೊಂದರೆ ಮಾಡ್ತಾರೆ ಯಾರು ಸಾರ್ವಜನಿಕ ಕೆಲಸಕ್ಕೆ ಮಹತ್ವ ಕೊಡೋದಿಲ್ಲ ಅಂತ ಅಧಿಕಾರಿಗಳು ಎಷ್ಟೇ ಪ್ರಭಾವ ಆದರೂ ಕೂಡ ತಕ್ಷಣ ಸಸ್ಪೆಂಡ್ ಮಾಡತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಮಾಗಿ ರೋಡ್ ನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನ ಸಸ್ಪೆಂಡ್ ಮಾಡತಕ್ಕಂಥದ್ದಕ್ಕೆ ಈಗ ಆಲ್ರೆಡಿ ಮಾಡಿದ್ದಾರೆ ಅದರಿಂದ ಎಲ್ಲೆಲ್ಲಿ ಅನಾಹುತ ಆಗ್ತಿದೆ ಅದೆಲ್ಲವನ್ನ ಕೂಡ ಸರಿಪಡಿಸತಕ್ಕಂಥ ತಕ್ಷಣ ಒಬ್ಬ ಚಿಕ್ಕವನಾಗ್ಲಿ ದೊಡ್ಡವರಾಗ್ಲಿ ಯಾರೇ ಆಗ್ಲಿ ಸೌಜನ್ಯದಿಂದ ಅವ್ರು ಹೇಳ್ತಕ್ಕಂಥ ಮಾತನ್ನ ಕೇಳ್ತಕ್ಕಂಥದ್ದಿದೆಯಲ್ಲ ಅದೇ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಜ್ಞಾನಪೀಠ ಪುರಸ್ಕೃತರಾದ ಸಾಹಿತಿ ಚಂದ್ರಶೇಖರ ಕಂಬಾರ ಮಾತನಾಡಿ, ಮಾಸ್ತಿ ಅವರು ಕನ್ನಡದ ಆಸ್ತಿ. ಅವರ ಆರಂಭಿಕ ಜೀವನ ಮತ್ತು ಕೇಂದ್ರ ಸಾಹಿತ್ಯ ಅಧ್ಯಯನ ಮಾಡುವುದಕ್ಕೆ ವಿದ್ಯಾರ್ಥಿಗಳಿಗೆ, ಸಾಹಿತಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅವರ ವಿಚಾರಧಾರೆಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಒಂದು ಉತ್ತಮ ಹೆಜ್ಜೆ ಮಾಸ್ತಿ ಭವನ ನಿರ್ಮಾಣ. ಸರ್ಕಾರದ ಕನ್ನಡ ಸಾಹಿತ್ಯದ ಕುರಿತು ಒಲವು ಇಡೀ ದೇಶವೇ ಮೆಚ್ಚುವಂತಹದ್ದು ಎಂದು ಅಭಿಪ್ರಾಯಪಟ್ಟರು. ಮಾಸ್ತಿ ಕನ್ನಡದ ಆಸ್ತಿ, ಮಹಾ ಕನ್ನಡದ ಆಸ್ತಿ ಆದಂತಹ ಮಾಸ್ತಿಯವರ ಬಗೆಗೆ ಇಂತಹ ಒಂದು ಭವನವನ್ನು ನಿರ್ಮಿಸಿ ಮಾಸ್ತಿಯವರ ಮತ್ತು ಆ ಮೂಲಕ ಮಾಸ್ತಿಯವರ ಸರ್ವಕಾಲೀನರು ಮತ್ತು ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡಲಿಕ್ಕೆ, ಪ್ರೋತ್ಸಾಹಲಿಕ್ಕೆ ಮತ್ತು ಅದನ್ನು ಬೆಳಗಲಿಕ್ಕೆ ಒಂದು ಭದ್ರ ಸಂಸ್ಥೆಯನ್ನು ಹಳೆ ಸಂಸ್ಥೆಯ ಹಿಂದಿನ ಸಂಸ್ಥೆ ಆ ಪೂರ್ವದ ಸಂಸ್ಥೆಗೆ ಒಂದು ಬಿಲ್ಡಿಂಗ್ ಕೊಟ್ಟು ನಮ್ಮ ಎಲ್ಲ ಸಾಹಿತಿಗಳ ಮತ್ತು ಕಲಾವಿದರ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ ಅಂತ ನಮ್ಮ ಬೊಮ್ಮಾಯಿಯವರಿಗೆ ನಾನು ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೊಮ್ಮಾಯಿಯವರು ಅಲ್ಪ ಕಾಲದಲ್ಲಿಯೇ ಜನಪ್ರಿಯರಾದವರು, ನನಗೂ ಕೂಡ ಆತ್ಮೀಯರಾದಂತಹ ಮಿತ್ರರಾದವರು. ನಾವು ಇದ್ರೂ ಸದನದಲ್ಲಿ ಕೂತ್ಕೊಂಡು ಬೇಕಾದಷ್ಟು ರಟ್ಟೆ ಹೊಡೆದಿದ್ದೇವೆ, ಭಾಗವಹಿಸಿದ್ದೇವೆ. ಆದರೆ ಅವರಲ್ಲಿರ್ತಕ್ಕಂಥ ಸಹೃದಯತೆ ಮತ್ತು ಬಡತನದ ಬಗೆಗೆ, ಬಡವರ ಬಗೆಗೆ, ಸಮಸ್ಯೆಗಳಿದ್ದವರ ಬಗೆಗೆ ಅವರಿಗಿರ್ತಕ್ಕಂಥ ಕಾಳಜಿ ಅನೇಕ ಸ್ನೇಹಿತರಲ್ಲಿ ನಾನು ಕಾಣ್ತೇನೆ. ಅಂಥ ಹೃದಯವಂತ ಮುಖ್ಯಮಂತ್ರಿ ನಮಗೆ ಸಿಕ್ಕಿದ್ದಾರೆ. ಈಗ ಅವರು ಇಲ್ಲಿ ಇಂಥದ್ದೊಂದು ಉತ್ತಮವಾದಂಥ ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ. ಭಾರತೀಯ ಅವರು ಅಂದಿನ ಕಾಲದಲ್ಲಿ ನಮ್ಮ ಕನ್ನಡವನ್ನು ಕೈಗೊಂಡಾಗಿ ಹಿಡಿದಂಥ ಒಬ್ಬ ಅತಿ ದೊಡ್ಡ ಕಂಬ ಅವರು. ಅವರು ಎಲ್ಲ ಕಂಬ ಅಂತ ಹೇಳ್ತಂದ್ರೆ ಆಗಿನ ಕಾಲದಲ್ಲಿ ಮಾಸ್ತಿ ಕುವೆಂಪು, ಮಾಸ್ತಿ ಶಿವರಾಮ ಕಾರಂತರು, ಆಮೇಲೆ ನಮ್ಮ ಭೈರಪ್ಪ ಇದ್ದಾರೆ. ಈಗೀಗ ಇಂಥ ಒಂದು ಕಂಬಗಳಿಂದ ಇಡೀ ಭಾರತದಲ್ಲಿ ನಾವು ಯಾರೆಲ್ಲರೂ ಕೂಡ ನಮ್ಮ ಸಾಹಿತ್ಯ ಬಂದ ಅಷ್ಟರ ಮಟ್ಟಿಗೆ ಬಹಳ ಬಿಟ್ಟುಕೊಟ್ಟಾದಂಥ ಆ ಒಂದು ಅತಿ ವರವನ್ನು ಹಾಕಿಕೊಟ್ಟಿದ್ದಾರೆ ನಮಗೆ.
कार्यक्रम मास्ती ट्रस्ट अध्यक्ष मामिनकेरे रंगनाथ इतर उपस्थितर।